ನಾವು ಬಿಟ್ಟು ಬರೋದಂದ್ರೆ ಅವ್ರಿಗೊಂಥರ ಬೇಜಾರು, ನಮಗೊಂಥರ ಖುಷಿ, ಆದರೆ ಅವ್ರಿಗೊಂಥರ ಬೇಜಾರು. ಸರ್ ನೋಡ್ರಪ್ಪ, ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಅಂದರೆ ನಮಗೆ ಒಂಥರ ಬೇಜಾರು ಆಗುತ್ತೆ. ಆದರೆ ಇದರಲ್ಲಿ ಕೂಡ ನೀವು ಹೋಗಲೇಬೇಕು ಅಂತ ಅನಿವಾರ್ಯವಾಗಿ ನಾನು ಕಳಿಸ್ಲೇಬೇಕಾಗುತ್ತೆ ಅಂತೇಳಿ ಅವ್ರು ಒಂಥರ ಬೇಜಾರಲ್ಲಿ ಹೇಳಿದ್ರು. ತುಪಾಕಿನೂ ಇದ್ದ, ತುಪಾಕಿನೂ ಇತ್ತ, ಅವ್ರು ತುಪಾಕಿ ಹೇಳ್ದ ನೀವು ಹೋದ್ರೆ ಶೂಟ್ ಮಾಡಿಬಿಡ್ತಾರೆ ಅಂತೇಳಿ ಈ ಕ್ಯಾಸಿಟೇನ ಇವ್ರಿಗೆ ತಂದುಬಿಟ್ರು. ಯಾರಿಗೆ? ಕಲಂಗರಿಗೆ, ಕರುಣಾನಿಧಿ ಆವಾಗ ಮುಖ್ಯಮಂತ್ರಿ, ಅವ್ರಿಗೆ ತಗೊಂಡೋಗಿ ಕೊಟ್ಬಿಟ್ರು. ಸಾವಿರ ರಿಪೋರ್ಟರ್ಸ್ ಎಲ್ಲರೂ ಕರೆಸಿ ಅಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿಂದ ಇಳಿಸಿದ್ರು. ಏನು ಹೊಡೆದಿರೋದೇ ಹೊಡೆದಿರೋದೇ ಫೋಟೋಗಳು ವಿಡಿಯೋಗಳು ಏನು ನಮ್ಮನ್ನು ಅಷ್ಟು ಹೊಡೆದು ಬಿಟ್ರು. ಎಲ್ಲರೂ ಕಮಿಷನರ್ ಅಲ್ಲಿ ಇದ್ರು, ಪ್ರೆಸ್ ಮೀಟ್ ಅಲ್ಲಿ ಇದ್ರು. ನೋಡಿ, ಪ್ರೆಸ್ನವ್ರು ಎಲ್ಲರೂ ಫೋಟೋ ವಿಡಿಯೋ ತಗೋಬೋದು, ಅವ್ರ ಹತ್ರ ಮಾತಾಡೋಕೆ ನಾ ಅಲೋ ಮಾಡಲ್ಲ ಅಂತ. ಚೇನಾನಿ ಕೃಪಾಕರ್ ಕೇಸು ಮತ್ತು ಪಾರಸ್ನವ್ರ ಕೇಸು ಎರಡನ್ನೂ ವಾರಂಟ್ ತಂದು ಇಟ್ಟಾಯ್ತು. ಆಲ್ರೆಡಿ ಇಲ್ಲಿಂದ ನಾವು ಕೋರ್ಟ್ಗೆ ಹೋಯ್ತಾ ಇದ್ದೀವಿ. ಚೆನ್ನೈಲಿ ಬಂದು ನಾನು ಯಾರು ಗೊತ್ತಪ್ಪ ಅಂತ ಹೇಳಿದ್ರು. ಸರ್ ಟಿ ವಿಯಲ್ಲೆಲ್ಲ ನೋಡಿದ್ದೀವಿ, ನೀವೇ ಸಂಕಟ ಬಿದ್ದೀರಿ ಅಂತ ಹೇಳಿದು. ನಾನೇಪ್ಪ, ನೀವೆಲ್ಲ ಯಾಕೆ ಎಷ್ಟು ದೂರ ಬಂದರು? ಅಲ್ಲೇ ಸರೆಂಡರ್ ಆಗಿರ್ಬೋದಲ್ಲ. ನಿಮ್ಮ ಅಂದಿಯೂರಲ್ಲಿ ನಿಮ್ಮ ಮನೆ ಹತ್ರನೇ ನಮ್ಮ ಪೊಲೀಸ್ನವ್ರು ಇದ್ದಾರಲ್ಲ. ಸರ್, ನಮ್ಮ ಆ ಥರ ಪೊಲೀಸ್ನವ್ರ ಹತ್ರ ನಾವು ಸರೆಂಡರ್ ಆಗಿರೆ ಇಷ್ಟು ಹೊತ್ತಿಗೆ ನಮ್ಮ ಸೆತ್ತಿರವ. ಚೆನ್ನೈಯಿಂದ ಸೇಲಂ ಬರಬೇಕಾದ್ರೆ ಮೂರು ಗಾಡಿ ಬಂತು ನಮಗೆ, ಮುಂದೆ ಒಂದು ಗಾಡಿ, ಹಿಂದೆ ಒಂದು ಗಾಡಿ, ಸೆಂಟ್ರಲ್ ನಮ್ಮ ಗಾಡಿ. ಯಾವ ಸಿಗ್ನಲ್ಲೂ ಲಾಕ್ ಇರೋಂಗಿಲ್ಲ, ಎಲ್ಲ ಓಪನ್. ಬರುವಾಗಲೇ ಅವ್ರ ಇನ್ಸ್ಪೆಕ್ಟರ್ ಒಬ್ಬರು ನಮ್ಮ ಜೊತೆಯಲ್ಲಿ ಹೇಳ್ತಾನೆ ಬಂದರು, ಈ ರೀತಿ ಹೋಗ್ಬೇಕಾದ್ರೆ ಮುಖ್ಯಮಂತ್ರಿಗೆ ಮಾತ್ರ ಓಪನ್ ಮಾಡ್ತಾರೆ, ನೆಕ್ಸ್ಟ್ ನಿಮಗೆ ಓಪನ್ ಮಾಡಿರೋದು ಅಂತೇಳಿ. ಎಲ್ಲ ಸಿಗ್ನಲ್ ಓಪನ್, ಬರುವಾಗಲೇ ಹೇಳ್ಬಿಡ್ತಾರೆ ಸಿಗ್ನಲ್ ಓಪನ್ ಮಾಡಿ, ಎಲ್ಲ ಓಪನ್, ಡೈರೆಕ್ಟ್ ಡೈರೆಕ್ಟ್ ಬರ್ತಾ ಇರೋದೆ. ಅಷ್ಟು ಸೆಕ್ಯೂರಿಟಿಯಲ್ಲಿ ಬಂದು ಅವತ್ತಿನ ನಮ್ಮ ಕಳಿಸುವ ದಿನ ಮಾತಾಡಿರೋದು ಮಾತ್ರ ನಮಗೆ ಗೊತ್ತು. ಇವ್ರ ಮುಂದೆ ಹೆಂಗೆ ಮಾತಾಡಿದಾರೆ ಅದು ಗೊತ್ತಿಲ್ಲ, ಅದೆಲ್ಲ ಸೀಕ್ರೆಟಲ್ಲಿ ಇದಿರುತ್ತೆ. ನೋಡಪ್ಪ, ನಿಮಗೇನು ನಿಮ್ಮ ಸೇಫಾಗಿ ತಗೊಂಡೋಗಿ ಬಿಡ್ತಾರೆ, ಹಾಗೇನು ನಮ್ಗೆ ಕೇಳಿದ್ರು. ಆಯ್ತು, ಅದೊಂದು ಇದ್ರೆ ಸಾಕು, ನಮ್ಗೆ ಏನು ಹೊತ್ಕೊಂಬಂದಿಲ್ಲ, ಬರೀ ಹಾಕಿರೋ ಬಟ್ಟೆಯಲ್ಲಿ ಬಂದು ಇದೇ ರೀತಿ ಪಂಚೆ ಶರ್ಟ್ ಹಾಕಿ ಆ ಯೂನಿಫಾರ್ಮ್ ಗನ್ನು ಎಲ್ಲ ಅಲ್ಲೇ ಇಟ್ಬಿಟ್ಟು ನಮ್ಮ ಮಾಮೂಲಿ ಲುಂಗಿ ಶರ್ಟ್ ಏನೇ ಇದ್ರಲ್ಲೂ ಜೊತೆಯಲ್ಲಿ ಇದ್ದುಮಲ್ಲ ಸರ್. ಅವ್ರಿಗೂ ಒಂಥರ ಬೇಜಾರೆ, ನಾವು ಬಿಟ್ಟು ಬರೋದಂದ್ರೆ ಅವ್ರಿಗೊಂಥರ ಬೇಜಾರು, ನಮಗೊಂಥರ ಖುಷಿ, ಆದರೆ ಅವ್ರಿಗೊಂಥರ ಬೇಜಾರೆ. ಸರ್ ನೋಡ್ರಪ್ಪ, ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಅಂದರೆ ನಮಗೆ ಒಂಥರ ಬೇಜಾರು ಆಗುತ್ತೆ. ಆದರೆ ಇದ್ರಲ್ಲೂ ಕೂಡ ನೀವು ಹೋಗಲೇಬೇಕು ಅಂತ ಅನಿವಾರ್ಯವಾಗಿ ನಾನು ಕಳಿಸ್ಲೇಬೇಕಾಗುತ್ತೆ ಅಂತೇಳಿ ಅವ್ರು ಒಂಥರ ಬೇಜಾರಲ್ಲಿ ಹೇಳಿದ್ರು. ಸೇತುಗಳು ಏನೋ ಹಂಗೆ ಹೇಳಿದ್ರು. ಸರಿ, ಹೋಗಿ ಒಳ್ಳೇದೇ ಆಗುತ್ತೆ, ಏನಾಗಲ್ಲ ಬಿಡಿ. ಸರಿ, ನಾವೆಲ್ಲ ಏನಾದರೂ ಸರಿ ಅಂತ ನಾವು ಸೆತ್ತರಾಳು ಸರಿ ಹೊಡ್ಡೋಗ್ಬೇಕು ಹಾಗೆಂತ ಬಂದು ಬಾಕಿ ಎಲ್ಲರೂ ಕೂಡ ಮಹದೇಶ್ ಅವರು ರಂಗಸ್ವಾಮಿ ಎಲ್ಲರೂ ಇದ್ರು. ತುಪಾಕಿನೂ ಇದ್ದ, ತುಪಾಕಿನೂ ಇತ್ತ, ಅವ್ ತುಪಾಕಿ ಹೇಳ್ದ ನೀವು ಹೋದ್ರೆ ಶೂಟ್ ಮಾಡ್ಬಿಡ್ತಾರೆ ಅಂತ ಹೇಳ್ತಾರ. ಅವನಿಗೆ ತಿಳಿದಿರೋದು ಅಷ್ಟೇ, ಹೋದ್ರೆ ಶೂಟ್ ಮಾಡ್ಬಿಡ್ತಾರೆ. ನಾ ಮಾಡಿದ್ರಲ್ಲೂ ಸರಿ ನಾವು ಹೋಯ್ತೀವಿ ಅಂತ ಹೇಳ್ಬಿಟ್ಟು ಅದೇ ಅವರು ಹೇಳಿದ್ರು. ಜೊತೆಯಲ್ಲಿ ನಂಬ ತುಂಬ ಹತ್ತಿರದಲ್ಲೇ ಇದ್ಮಲ್ಲ, ನಂಬಲ್ಲ ಜಾಸ್ತಿ ನಮ್ಮೆಲ್ಲ ಅದೇ ವಯಸ್ಸಲ್ವಾ, ನಮ್ಮೆಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ಮಲ್ಲ ಅವರೆಲ್ಲ ಪಾಪ ಬೇಜಾರು. ಅವ್ನು ಮಹದೇಶ್ ಒಬ್ಬ ಮಾತ್ರ ಅದೇ ಬಿಟ್ಟಾನೆ, ಪಾಪ ನಾವು ಬಿಟ್ಟು ಬರ್ತೀವಿ ಅಂತ. ಅವನು ಎಲ್ಲಿ ಬರ್ತಾನೆ ಸರ್, ಅವ್ರ ಮೇಲೆಲ್ಲ ನೂರಾರು ಕೇಸುಗಳಿದೆ, ಎಲ್ಲಿ ಬರ್ತಾರೆ? ನಾವೆಲ್ಲ ಬಂದರೆ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ ಸರ್, ನಿಮ್ಮಾಗ ಹೋಗಿ ತಪ್ಪಿಸ್ಕೊಳ್ಳಿ ಅಂತೇಳಿ ಕಳಿಸಿದ್ರು. ಸರ್, ನಾನು ಬಂದಿರೋದು ಯಾವುದೋ ಊಟಿ, ಊಟಿ ರೋಡ್ ಅದು ಮಾತ್ರ ಗೊತ್ತು ನಮಗೆ, ತಮಿಳ್ನಾಡು. ಅದೇ ಸರ್, ಮೇಟುಪಾಳ್ಯಂ ಟು ಊಟಿ, ಅಲ್ಲಿ ಫಾರೆಸ್ಟಲ್ಲೇ ಕನೆಕ್ಟ್ ಆಗುತ್ತೆ ಅವರು. ಕರೆಕ್ಟಾಗಿ ಅಲ್ಲಿಗೆ ತಗೊಂಬಂದು ಇವರು ಕಾರ್ ಆಲ್ರೆಡಿ ಎಲ್ಲ ಬರೋಕೆ ಹೇಳ್ಬಿಟ್ಟು, ಕಾರ್ ಬಂದು ನಿಂತಿತ್ತು ರೋಡಲ್ಲಿ. ಆದರೆ ಕ್ಲಾಸ್ ಮಾತ್ರ ಇದು ಬ್ಲಾಕ್, ಒಳಗಡೆ ಇರೋದು ಕಾಣಲ್ಲ, ಆ ರೀತಿ ಕ್ಲಾಸ್ ಬಂದರು. ಮತ್ತೆ ಎಲ್ಲಿ ನೋಡಿದ್ರು ಸರ್, ಯಾರೂ ನೋಡಿಲ್ಲ. ಕಾರು ಅಲ್ಲಿ ಹತ್ತಿರದಷ್ಟೇ, ಚೆನ್ನೈ ಹೋಗಾಗಂಟನೂ ಕೂಡ ಯಾರು ಎಲ್ಲಿ ನೋಡಿಲ್ಲ. ಆದರೆ ಈ ಊಟ ಗಿಟ್ಟಕ್ಕೆ ನಿಲ್ಸುವಾಗಬೇಕಾದ್ರೆ ಅವರು ಅಂಗಡಿಯಲ್ಲಿ ಹೋಗಿ ಮಾಡೋರು ನಮಗೆ ಕಾರಲ್ಲಿ ತಂದು ಕೊಟ್ಬಿಡೋ, ನಮ್ಮ ಕಾರ್ ಬಿಟ್ಟು ಇಳಿದಿಲ್ಲ, ಅಲ್ಲೇ ತಿಂದು ತಿಂದ್ಬಿಟ್ಟು ಮತ್ತೆ ಚೆನ್ನೈಗೆ ಹೋಗ್ಬಿಟ್ರು. ಚೆನ್ನೈಯಲ್ಲಿ ಒಂದು ಲಾಯರ್ ಆಫೀಸ್, ಅಲ್ಲಿ ಹೋಗಿ ಇಡಿಸ್ಬಿಟ್ರು ನಮ್ಮ ಇಡಿಸಿ, ಆಮೇಲೆ ಈ ಕ್ಯಾಸಿಟೇನ ಇವ್ರಿಗೆ ತಂದುಬಿಟ್ರು. ಯಾರಿಗೆ? ಕಲಂಗರಿಗೆ, ಕರುಣಾನಿಧಿ ಆವಾಗ ಮುಖ್ಯಮಂತ್ರಿ, ಅವ್ರಿಗೆ ತಗೊಂಡೋಗಿ ಕೊಟ್ಬಿಟ್ರು. ಇವರು ಈ ರೀತಿ ವೀರಪ್ಪನ ಕಡೆಯವರು ಮೂರು ಜನ ನಾವು ಕರ್ಕೊಂಬಂದಿದ್ದೀವಿ, ನಿಮ್ಮ ಹತ್ರ ಸರೆಂಡರ್ ಮಾಡಿಸ್ಬೇಕು ಅಂತೇಳಿ, ಮತ್ತು ಅವರು ಎಲ್ಲೇ ನಮಗೆ ಎಲ್ಲೇ ಬಿಸಿ ಇದೆ ಟೈಮ್ ಇದಿಲ್ಲ ಅಂತೇಳಿ ಕಮಿಷನರ್ ಹತ್ರ ಸರೆಂಡರ್ ಮಾಡಿಸಿ. ಲಾಯರ್ಗಳ ನಮ್ಮನ್ನು ಭೇಟಿ ಮಾಡಿಸಿಲ್ಲ, ಲಾಯರ್ ಆಫೀಸಲ್ಲಿ ತಗೊಂಡೋಗಿ ನಮ್ಮನ್ನು ಇಟ್ಟಿದ್ದಾರೆ, ಲಾಯರ್ ಭೇಟಿ ಆಗಿಲ್ಲ. ನೆಟ್ರಿಕನ್ ಪತ್ರಿಕೆ ಓನ್ ಅವ್ರು ಮಾತ್ರ ನಮ್ಮನ್ನು ನೋಡಿದ್ರು, ಎ ಎಸ್ ಮಣಿ ಅಂತೇಳಿ ಅವ್ರ ಹೆಸರು. ಅವರು ಸರಿ, ನಿಮ್ಮ ಕ್ಯಾಸಿಟಿಯನ್ನು ನಮ್ಮ ಮುಖ್ಯಮಂತ್ರಿಗೆ ತಲುಪಿಸಿ ಆಯ್ತು, ನಿಮ್ಮನ್ನ ಕಮಿಷನರ್ ಹತ್ರ ಸರೆಂಡರ್ ಮಾಡ್ಸಕ್ಕೆ ಹೇಳ್ಬಿಟ್ಟಾರೆ, ನಮ್ಮ ಕಮಿಷನರ್ ಆಫೀಸ್ಗೆ ಹೋಗೋಣ ಅಂತೇಳಿ ಕಾರ್ ತಗೊಂಡು ಸೀದಾ ಕಮಿಷನರ್ ಆಫೀಸ್ಗೆ ತಗೊಂಡೋದ್ರು. ಕಮಿಷನರ್ ಆಫೀಸ್ ತಗೊಂಡು ಹೋಗೋಕ್ಕೆ ಮುಂಚೆನೆ ಪ್ರೆಸ್ ಮೀಟ್ ಅರೇಂಜ್ ಮಾಡಿಬಿಟ್ರು ಇವರು, ಯಾಕಂದ್ರೆ ಪ್ರೆಸ್ ಮೀಟಲ್ಲಿ ಸರೆಂಡರ್ ಮಾಡಿಸ್ಬಿಡ್ಬೇಕು, ಆವಾಗ ಇವ್ರಿಗೆ ಜೀವಕ್ಕೇನೋ ಅಭಯ ಆಗಲ್ಲ ಅಂತೇಳಿ ಎಲ್ಲ ರಿಪೋರ್ಟರ್ಸ್ಗಳನ್ನು ತಂದುಬಿಟ್ಟಾರೆ. ಒಂದು ಕ್ವಾರ್ಟರ್ಸ್ ಥರ ಇದೆ ಅದರ ಚೆನ್ನೈಲಿ, ತೆರಿ ದೊಡ್ಡ ಇದು ಸರ್ ಅದು. ಅದ್ರ ಒಳಗಡೆ ಎಲ್ಲ ನೂರಾರು ಜನ, ಸಾವಿರ ಜನ ಇರ್ಬೋದು, ಸಾವಿರ ರಿಪೋರ್ಟರ್ಸ್ ಎಲ್ಲರೂ ಕರೆಸಿ ಅಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿಂದ ಇಳಿಸಿದ್ರು. ಏನು ಹೊಡೆದಿರೋದೇ ಹೊಡೆದಿರೋದೇ ಫೋಟೋಗಳು ವಿಡಿಯೋಗಳು ಏನು ನಮ್ಮನ್ನು ಅಷ್ಟು ಹೊಡೆದು ಬಿಟ್ರು ಎಲ್ಲರೂ. ಆದರೆ ನಮ್ಮನ್ನ ಫಸ್ಟ್ ತೋರಿಸಿರೋದು ಸನ್ ಟಿವಿ. ಪ್ರೆಸ್ ಮೀಟಲ್ಲಿ ಯಾರು ಮಾತಾಡೋಕೆ ಅವಕಾಶ ಕೊಟ್ಟಿಲ್ಲ ಅವರು, ಇವರು ಕಮಿಷನರ್, ಕಮಿಷನರ್ ಅಲ್ಲಿ ಇದ್ರು, ಪ್ರೆಸ್ ಮೀಟಲ್ಲಿ ಇದ್ರು. ನೋಡಿ, ಪ್ರೆಸ್ನವ್ರು ಎಲ್ಲರೂ ಫೋಟೋ ವಿಡಿಯೋ ತಗೋಬೋದು, ಅವ್ರ ಹತ್ರ ಮಾತಾಡೋಕೆ ನಾ ಅಲೋ ಮಾಡಲ್ಲ ಅಂತ.
ಮತ್ತೆ ಅವರು ಮಂದೆ ಮಾತು ಕೇಳಿರೋದು ನಮ್ಮ ಹತ್ರ ಏನಕ್ಕಾಗಿ ಇಷ್ಟು ದೂರ ಬಂದರು ಅಲ್ಲಿ ಪೊಲೀಸ್ನವ್ರ ಹತ್ರ ಸರೆಂಡರ್ ಆಗಿರ್ಬೋದಲ್ಲ ಅಂತ ಕೇಳಿದ್ರು. ನಾವು ಒಂದೇ ಮಾತು ಹೇಳಿದ್ರು, ಪೊಲೀಸ್ನವ್ರ ಹತ್ರ ಸರೆಂಡರ್ ಮಾಡಿದ್ರೆ ಇಷ್ಟು ಹೊತ್ತಿಗೆ ನಮ್ಮನ್ನು ಸಾಯಿಸಿರೋರು, ಅದಕ್ಕಾಗಿ ನಾವು ಇಷ್ಟು ದೂರ ಬಂದವು. ನಿಮ್ ಯಾರು ನಂಬಿ ಬಂದರು? ನಾವು ಹಿಂದೆ ಇವರು ರಿಪೋರ್ಟರ್ಸ್ಗಳು ಇವ್ರನ್ನ ನಂಬಿ ನಾವು ಬಂದಿದ್ದೀವಿ ಅಂತ ತೋರಿಸ್ತು. ಆವಾಗಲೇ ಇವರೆಲ್ಲರಿಗೂ ಫುಲ್ ಇದಾಯ್ತಲ್ಲ, ಏನೇ ಇದ್ರಲ್ಲ ಅವ್ರಿಗೆ ಏನೇ ಆದ್ರಲ್ಲೋ ನಾವು ಹಿಂದೆ ಇರ್ತೀವಿ, ನಾವು ಬಿಡಲ್ಲ ಅಂತೇಳಿ ಹೇಳಿದ್ರು. ಆವಾಗಲೇ ಅವ್ರ ಮೇಲೆ ಒಂದು ಚುಕ್ಕಿ ಬಂದ್ರೆ ಕೂಡ ನಾವು ಬಿಡಲ್ಲ, ಯಾಕಂದ್ರೆ ನಮ್ಮನ್ನ ನಂಬಿ ಅವ್ರು ಬಂದಿರೋದು. ಇವ್ರು ಆಗಲೇ ಕಮಿಷನರ್ ಹೇಳಿದ್ರು, ಏನಕ್ಕಪ್ಪ ಇಲ್ಲಿ ಬಂದರು ನೀವು, ಅಲ್ಲೇ ಸರೆಂಡರ್ ಆಗಿರ್ಬೋದಲ್ಲ ಅಂದ್ರೆ ಅಲ್ಲಿ ಸರೆಂಡರ್ ಆದರೆ ನಮ್ಗೆ ಸಾಯಿಸ್ಬಿಡ್ತಾರೆ ಸರ್. ಕಾಳಿಮುತ್ತು ಕಮಿಷನರ್ ಅವ್ರು ಒಳ್ಳೆಯವರೇ, ಅವ್ರು ಒಳ್ಳೆಯವಾಗಿ ಇದ್ದಿರೋದಕ್ಕೆ ನಮ್ಗೇನು ಆಗಿಲ್ಲ. ಹ್ಞೂ ಸರ್, ಈ ರೀತಿ ನಾವು ಏನೋ ಅನಿವಾರ್ಯ ಈ ರೀತಿಯೆಲ್ಲ ಆಯಿತು, ನಾವೇನೋ ಹೋಗ್ಬಿಟ್ಟು ಸರಿ ಆಯ್ತು ಬಿಡಿ ಅಂತ ಎಲ್ಲರೂ ಲೈನಾಗಿ ನಿಲ್ಲಿಸಿ ಅವರು ನಿತ್ತಿ ನಮಗೆಲ್ಲ ಕೈ ಕೊಟ್ಟು ಎಲ್ಲ ರಿಪೋರ್ಟರ್ಸ್ ಎಲ್ಲ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಳ್ರಪ್ಪ ಅನ್ನ 5 ನಿಮಿಷ ಬಿಟ್ಬಿಟ್ರು. 5 ನಿಮಿಷ ಎಲ್ಲರೂ ಏನೇನು ಮಾಡಬೇಕೆಲ್ಲ ಮಾಡಿ ಸನ್ ಟಿವಿಯವ್ರು ಮಾತ್ರ ಒಂದು ಮಾತು ಹೇಳಿದ್ರು, ನಿಮ್ಮ ಮನೆಯವರು ನಮ್ಮ ನ್ಯೂಸನ್ನು ಫಸ್ಟ್ ನೋಡ್ತಾರೆ ನಿಮ್ಮ ಮನೆಯಲ್ಲಿ ಅಂತೇಳಿ ಫಸ್ಟ್ ಕೊಟ್ಟಿರೋದೇ ಸನ್ ಟಿವಿಯಲ್ಲಿ. ನಮ್ಮ ತಂದೆ ಕರೆಕ್ಟಾಗಿ ಟಿವಿ ನೋಡ್ತಾ ಇದ್ದಾರಂತೆ ಅಲ್ಲಿ ತೋರಿಸ್ಬಿಟ್ರು ಸನ್ ಟಿವಿಯಲ್ಲಿ. ಆವಾಗ ಇವ್ರಿಗೆಲ್ಲ ಗೊತ್ತಾಯಿತು ನಮ್ಮ ಮಕ್ಕಳು ಬಂದ್ಬಿಟ್ಟಾರೆ ಅಂತೇಳಿ, ಜೀವಂತ ಇದ್ದಾರೆ. ಅದಾದ ತಕ್ಷಣ ಅವತ್ತಿನ ಬೆಳಗ್ಗೆನೆ ಚೆನ್ನಾಗೆ ಬಂದ್ಬಿಟ್ರು ನಮ್ಮ ಮನೆಯವರು ನಮ್ಮನ್ನು ಭೇಟಿಯಾಗಕ್ಕೆ. ಅಲ್ಲಿ ಎಲ್ಲ ಅಲ್ಲೇ ತೋರಿಸಿದ್ರು ನಮ್ಮನ್ನ ಮನೆಯವ್ರಿಗೆ, ಅಲ್ಲೇ ಸ್ಟೇಷನ್ ಕಸ್ಟಡಿ ವೇಪೇರಿಯಲ್ಲಿ ಸ್ಟೇಷನ್, ವೇಪೇರಿ ಸ್ಟೇಷನ್ಲ್ಲಿ ಕಸ್ಟಡಿ. ಅಲ್ಲಿ ಒಂದು ನೈಟ್ ಇಟ್ಟಿದ್ರು ಎನ್ಕ್ವೈರಿ, ಮಾಮೂಲಿ ಎನ್ಕ್ವೈರಿ, ಹೆಂಗೆ ಹೋಯ್ದ್ರು ಹೆಂಗೆ ಬಂದರು. ನಾವು ಇದನ್ನೇ ಹೇಳ್ದೋ, ಇದೇ ರೀತಿ ಆಯಿತು ಹೋದೋ, ಇದೇ ರೀತಿ ಇತ್ತೋ, ಇದೇ ರೀತಿ ಬಂದೋ, ನಾವೇನು ಸುಳ್ಳಂತೂ ಇಲ್ಲ, ಅಲ್ಲಿ ನಿಜ ಏನಾಗಿತ್ತೋ ಅದನ್ನೇ ಹೇಳ್ದು. ಅವ್ರು ಬರ್ಕೊಂಡು ನೆಕ್ಸ್ಟ್ ಮಾರನೇ ದಿವಸ ಕೋರ್ಟ್ಗೆ ಸರೆಂಡರ್ ಮಾಡಿಸಿ ಚೆನ್ನೈ ಜೈಲಿಗೆ ಬಿಟ್ರು. ಫಸ್ಟ್ ಅದೇ ಸರ್ ಇನ್ಸ್ಪೆಕ್ಟರ್ ಎಸ್ ಐ ಅವರ ಹೆಸರಿಗೆ ಹೆಸರೆಲ್ಲ ನಮಗೆ ಗೊತ್ತಿರಲ್ಲ, ಹೆದರಿಕೆ ಎಂದು ಇತ್ತು. ಆದರೂ ಕೂಡ ಕಮಿಷನರ್ ಒಂದು ಮಾತು ಹೇಳಿದ್ರು, ನಿಮ್ಮ ಜೀವಕ್ಕೆ ನಾನು ಗ್ಯಾರಂಟಿ, ಏನೂ ಆಗಲ್ಲ ನಿಮ್ಗೆ. ಕಸ್ಟಡಿಯಲ್ಲೂ ಕೂಡ ಅಷ್ಟೇ, ನಿಮಗೇನು ಗೊತ್ತಿರುತ್ತೋ ಅದನ್ನ ಹೇಳಿ ಹಾಗೆಂತ ಹೇಳ್ಬಿಟ್ಟು ಅವ್ರು ಹೋದ್ರು. ನಮ್ಗೆ ಗೊತ್ತಿರೋ ವಿಚಾರನೂ ಹೇಳ್ದು ಎಲ್ಲಾನು ಬೆಳಗಿನ ನ್ಯೂಸ್ ನಮ್ದೇ, ಪೇಪರ್ ಎಲ್ಲ ಪೇಪರ್ಸ್ಗಳಲ್ಲೂ ಎಲ್ಲ ಟಿವಿಗಳಲ್ಲೂ ನಮ್ದೇ ಹೆಡ್ಲೈನ್ಸ್ ಅವತ್ತಿನ ದಿವಸ, ಅವತ್ತಿನ ತಾರೀಕು 10/4/98 ನಮ್ಮ ಸರೆಂಡರ್ ಆಗಿರೋ ದಿವಸ, ಕರುಣಾನಿಧಿ ಮುಖ್ಯಮಂತ್ರಿ, ಕರ್ನಾಟಕದಲ್ಲಿ ಪಟೇಲ್ ಏನ ಜಯ್ ಎಚ್ ಪಟೇಲ್. ನಮ್ಮ ಮನೆಯವ್ರು ಭೇಟಿ ಆದ ತಕ್ಷಣ ಎಲ್ಲರೂ ಅಳದೆ, ಅವರು ಅಳ್ತರು ನಾವು ಅಳ್ತೋ, ಏನು ಮಾತಾಡಿಲ್ಲ, ಯಾಕಂದ್ರೆ ಸೆತ್ತೋಗಿರೋರು ಅಂತ ಇವ್ರು ತಿಳ್ಕೊಂಡಿದ್ದಾರೆ. ಮತ್ತೆ ಅವ್ರು ನೋಡಿದ್ರೆ ಹೆಂಗಿರುತ್ತೆ, ಅವತ್ತಿನ ದಿವಸ ನಾವು ಮಾತಾಡಿಲ್ಲ, ಹೆಂಗೋ ಇರ್ತೀರಲ್ಲ ಅದು ಒಂದೇ ಸಾಕು ಅಂತ ಇವರೆಲ್ಲ ಬಂದ್ಬಿಟ್ರು. ಕಸ್ಟಡಿ ಮುಗೀತು, ಕೋರ್ಟಲ್ಲಿ ಹ್ಯಾಂಡ್ ಓವರ್ ಮಾಡಿದ್ರು, ಕೋರ್ಟ್ ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ಜೈಲಿಗೆ, ಚೆನ್ನೈ ಜೈಲಿಗೆ ಕಳಿಸ್ರು. 13 ದಿವಸ ಚೆನ್ನೈ ಜೈಲಿತ್ತು, ಅಲ್ಲಿಂದ ಕೊಯಂತೂರು ಕಳಿಸ್ರು. ಕೊಯಂತೂರಲ್ಲಿ 4 ತಿಂಗಳಿತ್ತು ಸರ್. ಅದೇ ತಮಿಳ್ನಾಡಲ್ಲಿ ಒಂದು ಕಿಡ್ನಾಪ್, ಫಾರೆಸ್ಟ್ನವ್ರ ಕಿಡ್ನಾಪ್ ಇಲ್ಲಿ ಆಗಿತ್ತು, ಈ ಡ್ಯಾಮ್ ಹತ್ರ, ಈ ಡ್ಯಾಮ್ ವರ್ತಪಲ್ಲಂ ಡ್ಯಾಮ್ ಹತ್ರ 3 ಫಾರೆಸ್ಟ್ನವ್ರನ್ನ ಹಿಡಿದಿದ್ರು. ಆವಾಗ ನಾವು ಹೋಗೇ ಇಲ್ಲ, ನಾವು ಊರಲ್ಲಿ ಇದ್ದೋ, ಆದರೂ ಕೂಡ ತಮಿಳ್ನಾಡಲ್ಲಿ ಒಂದು ಕೇಸ್ ಆಗಿರೋ ತಾನೆ ಇಲ್ಲಿ ಇಡೋಕ್ಕಾಗುತ್ತೆ, ಅದಕ್ಕಾಗಿ ಆ ಕೇಸ್ನ ಹಾಕಿದ್ರು. ಆ ಕೇಸಿಗೂ ಕೂಡ ಶಿಕ್ಷೆನೇ ಕೊಟ್ಟರು, ಇಲ್ಲಿ 3 ವರ್ಷ ಕೊಟ್ಟರು, ಶಿಕ್ಷೆನೇ ಆಯಿತು. ಅದೇ ಅವ್ರು ಬಂದು ಹೇಳಿದ್ರು, ಫಾರೆಸ್ಟ್ನವ್ರು ಸುಮ್ಮನೆ ಸುಳ್ಳಾಗಿ ಹೇಳಿದ್ರು, ಇವರಿಂದ ಇದ್ದರು ನಮ್ಮನ್ನ ಹಿಡಿಯುವಾಗ ಅಂತೇಳಿ, ಅದಕ್ಕಾಗಿ ಶಿಕ್ಷೆ ಕೊಟ್ಟರು. ಮತ್ತೆ ಅದು ಹೈಕೋರ್ಟಲ್ಲಿ ಹೋಯಿತು ಆ ಕೇಸ್. ವಕೀಲ ಇಲ್ಲಿಯ, ಇಲ್ಲಿ ಇವರು ಪಾಪ ಮೊಗಂತ ಭವಾನಿ ಸರ್, ಇಲ್ಲಿ ತಮಿಳ್ನಾಡಲ್ಲಿ ಆಗಿರೋದು, ಈರೋಡ್ ಕೋರ್ಟಲ್ಲಿ, ಈರೋಡ್ ಕೋರ್ಟಲ್ಲಿ ಬಂದು ಸಾಕ್ಷಿ ಹೇಳಿದ್ರು. ಅದೇ ಈ ರೀತಿ ಇವರೇ ಕೈಯೆಲ್ಲ ನಮ್ಗೆ ಕಟ್ಟಿದ್ರು ಹಂಗೆ ಹಿಂಗೆ, ಆದರೆ ನಾವು ಇಲ್ಲ, ಆವಾಗ ನಮ್ಮ ಊರಲ್ಲಿ ಇದ್ದೀವಿ. ಅವ್ರು ಇದ್ರು ಕೂಡ ಅವ್ರು ಬಂದು ಹೇಳಿದ್ರು, ಅವರು ಆ ಆಧಾರದ ಮೇಲೆ 3 ವರ್ಷ ಶಿಕ್ಷೆ ಕೊಟ್ಟರು. ಅದೇ ಕಿಡ್ನಾಪ್ ಇವರು ಭಾಗಿಯಾಗಿದ್ದಾರೆ ಅಂತೇಳಿ 3 ವರ್ಷ ಶಿಕ್ಷೆ ಕೊಟ್ಟರು. ಆವಾಗ ನಮ್ಮ ಭವಾನಿ ಪಾಪ ಮಗನ್ ಲಾಯರು ಅವರು ಹೈಕೋರ್ಟಲ್ಲಿ ಹೋರಾಟ ಮಾಡಿ, ಮತ್ತೆ ನಾವು ಊರಲ್ಲಿ ಇದ್ದಿರುವ ಸರ್ಟಿಫಿಕೇಟ್ ಎಲ್ಲ ಇತ್ತು ಆ ಟೈಮಲ್ಲಿ, ಆ ಟೈಮಲ್ಲಿ ನಾನು ಲೈಸೆನ್ಸ್ ಎಲ್ಲ ತಗೊಂಡಿದ್ದೀನಿ, ಅದೆಲ್ಲ ಇಲ್ಲಿ ಡೇಟ್ಸ್ ಎಲ್ಲ ಇದೆ, ನಾ ಡ್ರೈವಿಂಗ್ ಲೈಸೆನ್ಸ್ ತಗೊಂಡೆ ಆವಾಗ 95 ಅಲ್ಲಿ. ಆವಾಗ ಕೇಸ್ ಆಗಿರೋದು ಅವರು ಅದೇ ಟೈಮಲ್ಲಿ. ಇವಾಗ ಇಲ್ಲಿ ಬಂದು ಇವರು ಲೈಸೆನ್ಸ್ ಹೆಂಗೆ ತಗೊಳಕಾಗುತ್ತೆ ವೀರಪ್ಪನ ಜೊತೆ ತೆಗೆದುಕೊಂಡು, ಅದನ್ನೆಲ್ಲ ಇಟ್ಟು ಏನೇನೋ ಆರಿಕ್ ಮಾಡಿ ಹೈಕೋರ್ಟಲ್ಲಿ ಕೇಸ್ ಹೋಯಿತು. ಮತ್ತೆ ಇಲ್ಲಿಂದ ಕರ್ನಾಟಕ ಕಳಿಸ್ತಾರೆ, ಇಲ್ಲಿ ಎಲ್ಲಿ ಬಿಡ್ತಾರೆ, ಅಲ್ಲಿಂದ ಬಂದು ವಾರಂಟ್ ತಗೊಂಬಂದು ಇಡ್ತಾರಲ್ಲ ಇಲ್ಲಿ ಕರ್ನಾಟಕದವರು. ಚೆನ್ನಾನಿ ಕೃಪಾಕರ್ ಕೇಸು ಮತ್ತು ಫಾರೆಸ್ಟ್ನವ್ರ ಕೇಸ್ ಎರಡನ್ನೂ ವಾರಂಟ್ ತಂದು ಇಟ್ಟಾಯ್ತು. ಆಲ್ರೆಡಿ ಇಲ್ಲಿಂದ ನಾವು ಕೋರ್ಟ್ಗೆ ಹೋಯ್ತಾ ಇದ್ದೀವಿ, ಇವರೇ ಗಾಡಿಯಲ್ಲಿ ತಗೊಂಡು ಹೋಗೋದು ತಗೊಂಬಂತ ಇರೋದು. ಮತ್ತೆ ಇವರು ಇದು ಮುಗಿದ ತಕ್ಷಣ ಅಲ್ಲಿ ಕಳಿಸ್ಬಿಟ್ರು, ಅಲ್ಲಿ ಮೈಸೂರು ಜೈಲಿಗೆ ಹೋದ್ರು. ಇದ್ರ ಮಧ್ಯೆ ನಿಮ್ಮನ್ನ ನೋಡೋದಕ್ಕೆ ಶಂಕರ್ ಬಿದ್ರಿ ಅವ್ರು ಬಂದ್ರಲ್ಲ? ಹ್ಮ್, ಅವ್ರು ಕಸ್ಟಡಿಯಲ್ಲಿ ಇರುವಾಗಲೇ ಬಂದ್ರು ಚೆನ್ನೈಲಿ. ಬಂದು ನಾನು ಯಾರು ಗೊತ್ತಪ್ಪ ಅಂತ ಹೇಳಿದ್ರು, ಸರ್ ಟಿವಿಯಲ್ಲೆಲ್ಲ ನೋಡಿದೀವಿ ನೀವೇ ಶಂಕರ್ ಬಿದ್ರಿ ಅಂತ ಹೇಳಿದ್ರು.
ನಾನೇಪ ನೀವೆಲ್ಲ ಯಾಕೆ ಎಷ್ಟು ದೂರ ಬಂದ್ರು ಅಲ್ಲೇ ಸರೆಂಡರ್ ಆಗಿರ್ಬೋದಲ್ಲ ನಿಮ್ಮ ಅಂದಿಯೂರಲ್ಲಿ ನಿಮ್ಮ ಮನೆ ಹತ್ರನೇ ನಮ್ಮ ಪೊಲೀಸ್ನವ್ರು ಇದಾರಲ್ಲ ಸರ್ ನಮ್ಮ ಆ ತರ ಪೊಲೀಸ್ನವ್ರ ಹತ್ರ ನಾವು ಸರೆಂಡರ್ ಆಗಿರ ಇಷ್ಟು ಹೊತ್ತಿಗೆ ನಮ್ಗೆ ಸೆತ್ತಿರವ ಮತ್ತೆ ಇಲ್ಲಿ ಯಾರನ್ನ ನಂಬಿ ಬಂದ್ರು ಇಲ್ಲಿ ಕಾಳಿಮುತ್ತು ಒಳ್ಳೆ ಮನಸ ಸರ್ ಆ ರೀತಿ ನಮ್ಮನ್ನ ಏನು ಮಾಡಲ್ಲ ಅವ್ರ ಕಮಿಷನರ್ ತುಂಬಾ ಒಳ್ಳೆಯವರು ಅಂತ ಹೇಳಿ ಆವಾಗಲೇ ಮತ್ತೆ ಕರುಣಾನಿಧಿ ಮುಖ್ಯಮಂತ್ರಿ ಅವ್ರ ಮೇಲೂ ನಮಗೆ ನಂಬಿಕೆ ಇದೆ ನಮ್ಮ ಜೀವಕ್ಕೆ ಅಪಾಯ ಬರಲ್ಲ ಅಂದ್ರೆ ಕೈ ಕೊಟ್ಟು ಹೋದ್ರು ಏ ಬುಡ್ರಪ್ಪ ನಿಮ್ಗೆ ಏನೇ ಅಪಾಯ ಏನಕ್ಕಾಗುತ್ತೆ ಕೇಸ್ ಹಾಕ್ತೀವಿ ಅಷ್ಟೇ ಏನೋ ಮಾಡಿ ಹೋಗಿ ನಾವು ತಮಿಳಲ್ಲೇ ಹೇಳೋದು ಅದಕ್ಕೆ ಇದ್ದಾರಲ್ಲ ಸರ್ ಎಷ್ಟೋ ಜನ ಅದೆಲ್ಲ ಇದು ಮಾಡಿ ಹೇಳಕ್ ಸ್ವಲ್ಪ ಅರ್ಧ ಅರ್ಧ ಮಾತಾಡಿದ್ರು ನಿಮ್ಮೇಲೆ ಏನ್ ದೊಡ್ಡ ಕೇಸ್ ಏನಿಲ್ಲ ಯಾ ಅವ್ರು ಹೇಳಿರೋದು ನಿಮ್ಮೇಲೆ ಏನ್ ದೊಡ್ಡ ಕೇಸ್ಗಳೇನಿಲ್ಲ ಏನೇ ಕಿಡ್ನಾಪ್ ಏನೇ ಒಂದಷ್ಟು ಇಷ್ಟ ಶಿಕ್ಷೆ ಕೊಡ್ತಾರ ಬಿಡಿ ನಿಮ್ಮೆಲ್ಲ ಆಚೆ ಬಂದು ಬದುಕಬಹುದು ಅಂತ ಹೇಳಿ ಆಮೇಲೆ ತಮಿಳ್ನಾಡು ಕೇಸ್ ಮುಗಿದು ಕರ್ನಾಟಕ ಕಳಸರು ಮೈಸೂರು ಜೈಲಲ್ಲಿ ಇದ್ಕೊಂಡು ಆ ಎರಡು ಕೇಸನ್ನು ಕೋರ್ಟ್ ಹೋಯ್ತಾ ಇದ್ರು ಸರ್ ಯಾವ ಜೈಲಲ್ಲೂ ನಮಗೆ ಯಾವುದೇ ತೊಂದರೆ ಆಗಿಲ್ಲ ವೀರಪ್ಪನ ಕಡೆಯವರು ಬೇರೆ ಯಾರಿದ್ರು ವೀರಪ್ಪನ ಕಡೆಯವರು ಇಲ್ಲಿ ಮಾದಯ್ಯ ಇದ್ರು ವೀರಪ್ಪನ ಅಣ್ಣ ಇದ್ರು ಅವರೆಲ್ಲ ಭೇಟಿಯಾದವು ಆಂಡಿಯಪ್ಪನ್ ಪೆರುಮಾಳೆ ಇವರೆಲ್ಲ ಇವರು ಮೂರು ಜನ ಮಾತಾಡಿದ್ರು ಅದೇ ಏನಪ್ಪ ನೀವು ಬಂದ್ಬಿಟ್ರ ನಾವೇ ನೋಡಿ ಆಚೆ ಹೋಗಕ್ ಆಯ್ತಾ ಇಲ್ಲ ಈಗ ನೀವು ಬಂದು ಸಿಕ್ಕಿದ್ರ ಯಾವಾಗಲೂ ಆಚೆ ಹೋಗೋದು ಅಂತ ಹೇಳಿದ್ರು ಅಷ್ಟೇ ಬೇಜಾರ ಅವ್ರೇನು ಸರ್ ಅವರೇ ಆಲ್ರೆಡಿ ಬೇಜಾರಲ್ಲಿ ಇದ್ದಾರೆ ಮಾದಯ್ಯ ಹೇಳಿದ್ರು ನೋಡ್ರಪ್ಪ ಈ ಥರ ಇನ್ನು ಯಾವಾಗ ನಮ್ಮನ್ನೆಲ್ಲ ಬಿಡ್ತಾರೆ ಗೊತ್ತಿಲ್ಲ ಹಾಗೆ ಅಂತ ಹೇಳಿದ್ರು ಜೊತೆಲಿ ಇದ್ದೀರಾ ಅಂತ ಕೇಳಿದ್ರು ಇದ್ದವನು ಅಷ್ಟೇ ನಾವು ನಮ್ಗೆ ಕರೆಕ್ಟಾಗಿ ಗುರುತು ಹೇಳಬೇಕಾದ್ರೆ ವೀರಪ್ಪನ ಅನ್ನ ಪಕ್ಕ ನಮಗೆ ಗೊತ್ತಿತ್ತು ಮಾತಾಡಿದ್ವಿ ಅದು ಬಿಟ್ರೆ ಎಲ್ಲರೂ ಬಂದು ಮಾತಾಡ್ತಾರೆ ದಿನಕ್ಕೆ 100 ಜನ ಮಾತಾಡ್ತಾರೆ ಹೋಯ್ತಾರೆ ಅದೇ ನಾವು ವೀರಪ್ಪನ ಕೇಸ್ ಅಂದ್ರೆ ಒಂಥರ ಎಲ್ಲರಿಗೂ ಎಲ್ಲರೂ ಬಂದು ಅಣ್ಣ ಅಲ್ಲಿ ಹೆಂಗಿದ್ರು ಹಿಂಗಿದ್ರು ಹಂಗಿದ್ರು ಎಲ್ಲರೂ ಬಂದು ಕೇಳ್ತಾರೆ ಒಂದೊಂದನೆ ಅವ್ರಿಗೊಂದು ಖುಷಿ ವೀರಪ್ಪನ ಬಗ್ಗೆ ಜೈಲಲ್ಲಿ ಭಾರಿ ಖುಷಿಯಲ್ಲಿ ಮಾತಾಡೋರು ಎಲ್ಲರೂ ಕೂಡ ಖುಷಿಯಲ್ಲೇ ಮಾತಾಡ ಅವರು ತುಂಬಾ ಒಳ್ಳೆಯವರು ಹಂಗೆ ಹಿಂಗೆ ಅಂತ ಕೆಟ್ಟ ಅಭಿಪ್ರಾಯದಲ್ಲಿ ಯಾರು ಕೂಡ ಮಾತಾಡಿಲ್ಲ ಮೈಸೂರು ಜೈಲಲ್ಲಿ ತಗೊಂಡೋಗಿ ಇವರು ಹ್ಯಾಂಡ್ ಓವರ್ ಮಾಡಿದ್ರು ಅಲ್ಲಿ ಇಲ್ಲಿ 7 ವರ್ಷ ಈ ಕೇಸ್ ಮುಗಿಯಕ್ಕೆ ಮಾಡಿದ್ರು ಇವರು ಕಿಡ್ನಾಪ್ ಶಿಕ್ಷೆ ಆಗಿದ್ರೆ ಬರೀ 2 ವರ್ಷ ಆಗುದಲ್ಲ ಆಗದ್ದು ಎಷ್ಟು ಆಗಲಿ ಸರ್ ಅಲ್ಲೇ ಕಿಡ್ನಾಪ್ಗೆ ಲೈಫ್ ಕೊಟ್ರಲ್ಲ ಸರ್ ಕರ್ನಾಟಕದಲ್ಲಿ ಕಿಡ್ನಾಪ್ ತಾನೇ ಲೈಫ್ ಕೊಟ್ಟಿರೋದು ನಮ್ಗೆ ಜೀವಾವಧಿ ಶಿಕ್ಷೆ ಕೊಟ್ಟಲ್ಲ ಏನಕ್ಕೆ ಕೊಟ್ಟು ಬಸ್ ಅಲ್ಲಿ ಕರ್ಕೊಂಡು ಹೋಗೋಷ್ಟು ನಮ್ಮಿಲ್ಲ ಸರ್ ನಮ್ದ ದೊಡ್ಡ ಇದಲ್ವ ನಮ್ದೆಲ್ಲ ಬರೀ ಹೆವಿ ಪೊಲೀಸ್ ಹೆವಿ ಸೆಕ್ಯೂರಿಟಿ ಸ್ಟ್ರಾಂಗ್ ಎಸ್ಕಾಡ್ ನಮ್ಗೆ ಯಾವಾಗಲೂ ಕೋರ್ಟ್ ಕರ್ಕೊಂಡು ಹೋಗಲ್ಲ ಹಂಗೇನೆ ಬರೀ ಎಕೆ 47 ಫುಲ್ ವೆಪನ್ ನೋಡೆ ಬರೋದು ಫುಲ್ ಸೆಕ್ಯೂರಿಟಿಲೇ ಕರ್ಕೊಂಡು ಹೋಗೋದು ಕರ್ಕೊಂಡೋಗಿ ಬಿಟ್ರು ಅಲ್ಲಿ ಹೋಗುವಾಗ ತಮಿಳು ನಮ್ಗೆ ಕನ್ನಡ ಬರಲ್ಲ ದುಬಾಕಿ ಸಿದ್ದ ನಾವು ಬಂದು ಸರೆಂಡರ್ ಆಗಿ 3 ತಿಂಗಳು ಆಗುವಾಗ ಅವನು ಈ ರೇಡಿಯೋದಲ್ಲೆಲ್ಲ ನೋಡ್ಬಿಟ್ಟು ರೇಡಿಯೋದಲ್ಲೆಲ್ಲ ಕೇಳ್ಬಿಟ್ಟು ಇನ್ನೇನು ಅವ್ರನ್ನೇನು ಸಾಯಿಸಿಲ್ಲ ಇನ್ನೇನು ನಾವು ಹೋಗ್ಬಿಡ್ಬೋದು ಅಂತ ಹೇಳಿ ನೀವು ಹೋದ್ರೆ ಶೂಟ್ ಮಾಡಿ ಸಾಯಿಸ್ತಾರೆ ಅಂತ ಹೇಳೋ ಅವನಿಗೆ ಅಷ್ಟೇ ಹೆದರಿಕೆ ಇತ್ತು ಆದರೆ ನಮ್ಮ ಹೋಗಿ ನಮ್ಮನ್ನೇನು ಮಾಡಿಲ್ಲ ಅಂತ ಗೊತ್ತಾದ್ಮೇಲೆ ಅವ್ನು ಬಂದಿರೋದು ಅವನು ನಮ್ಮ ಸೇಲಂ ಜೈಲಲ್ಲಿ ಬಂದು ನಮ್ಮ ಜೊತೆಗೆ ಬಂದ್ಬಿಟ್ಟ ಅಲ್ಲ ಅವನು ಯಾರು ಸರೆಂಡರ್ ಮಾಡಿಸಿದ್ರು ಅದೇ ನಕೀರನ್ ಅವ್ನು ನಕೀರನ್ ಅವ್ರು ಮಾಡ್ಸಕ್ಕೆ ನಕೀರನ್ ಬಂದಿದ್ದಾರೆ ತುಪ್ಪಾಕಿ ಜೈಲಿಗೆ ಬಂದ್ಮೇಲೆ ಹೇಳಿರೋದು ಒಳಗೆ ಬಂದು ಇದೇ ನಕೀರನ್ ಶಿವಸುಬ್ರಹ್ಮಣ್ಯನೇ ಬಂದು ನಮ್ಮನ್ನು ಕರ್ಕೊಂಬಂದ್ರು ಹಾಗೆ ಅಂತ ಹೇಳಿದ್ರು ಅವರಿಬ್ರು ಬಂದು ಏನಪ್ಪ ನೀವು ಒಂದು ಸೇರಿದ್ರು ನಾವು ಒಂದು ಸೇರಿದ್ರು ಇನ್ನು ಏನು ನಡೆಯುತ್ತೋ ನಡೆಯಲಿ ಹಾಗೇನು ಮತ್ತೆ ಎಲ್ಲ ಜೊತೆಯಲ್ಲಿ ಕೋರ್ಟ್ ಗೀರ್ಟ್ ಎಲ್ಲ ಜೊತೆಯಲ್ಲೇ ಹೋಗಿದ್ದು ಜೊತೆಲೇ ಬಂದಿದ್ದು ಪಿಳಿಗಡೆಯನ್ನು ಜೊತೆಲೇ ಆಯ್ತು ಸ್ಪೆಷಲ್ ಎಸ್ಕಾರ್ಟ್ ನಿಮಗೆ ಸ್ಪೆಷಲ್ ಯಾವಾಗ ಎಲ್ಲ ನೋಡೋರ ನೋಡವರೇ ಮತ್ತೆ ಟಿವಿಯವರು ಯಾವಾಗ ಬರೋರ ಬರೋರು ಖಂಡಿತ ನೋಡವರು ಬೀಳ್ತಾಗೆ ಅವರು ಎಲ್ಲಾನು ಮೈಸೂರು ನಿಮಗೆ ಕನ್ನಡ ಬರೋದು ಕನ್ನಡ ಬರಲ್ಲ ಮತ್ತೆ ಒಳಗೆ ಹೋದ ತಕ್ಷಣ ನಮ್ಮ ಕೇಸಲ್ಲಿ ಅಲ್ಲಿ ಹಲವಾರು ಜನ ಇದ್ರು ತಮಿಳ್ನಾಡು ಅವರೆಲ್ಲ ಸುಮಾರು ಜನ ಇದ್ರು ಮತ್ತೆ ಅವ್ರ ಜೊತೆಯಲ್ಲಿ ಎಲ್ಲ ಸೇರಿದ ಮೇಲೆ ನಮಗೆ ಸ್ವಲ್ಪ ಸ್ವಲ್ಪ ತಮಿಳು ಮತ್ತೆ ಅಲ್ಲಿ ಕನ್ನಡ ಎಲ್ಲಾನು ಇದಾಗಿ ಆಮೇಲೆ ಪ್ಯೂರ್ ಕನ್ನಡನೇ ನಮ್ಮ ಮಾತಾಡಕ್ಕೆ ಶುರು ಮಾಡಿ ಸರ್ ಆವಾಗೆಲ್ಲ ಹಲವಾರು ಜನ ಇದ್ರು ಸರ್ ಈ ಮುನ್ಸಾಮಿ ಸೈಮೇನು ನಾಣಪ್ರಕಾಶ ಮೀಸ ಮಾದಯ್ಯ ಎಷ್ಟೇ ಜನ ಎಲ್ಲರೂ ಇದ್ರಲ್ಲ ಅಲ್ಲಿ ಒಂದು 50-60 ಜನ ಇದ್ರು ಅವ್ರದೇ ಒಂದು ದೊಡ್ಡ ದೊಡ್ಡ ರೂಮ್ಗಳೇ ಎರಡು ರೂಮೇ ಇತ್ತು ಮೈಸೂರು ಜೈಲಲ್ಲಿ 2 ರೂಮ್ಗಳು ಬೇರೆ ವೀರಪ್ಪನ ಕೇಸ್ನವರೇ ಸಪ್ರೇಟ್ ಆಗಿ ಇಟ್ಟಿದ್ರು ಅದರಲ್ಲಿ ತಗೊಂಡೋಗಿ ನಮ್ಮನ್ನು ಸೇರಿಸ್ಬಿಟ್ರು ಮತ್ತೆ ಎಲ್ಲರೂ ಸೇರಿ ಹಂಗೆ ಇತ್ತು ಆಲ್ರೆಡಿ 2 ಕೇಸ್ ವಾರಂಟ್ ತಂದು ಇಲ್ಲಿಯೇ ಇಟ್ಟಾಗಿದೆ ಸೈಂಟಿಸ್ಟ್ ಕೇಸ್ ಒಂದು ಮತ್ತೆ ಪಾರಸ್ನವ್ರ ಕಿಡ್ನಾಪ್ ಕೇಸ್ ಎರಡಕ್ಕೂ ಅಲ್ಲಿಂದ ಕೂಡ 7 ವರ್ಷನೂ ಕೋರ್ಟ್ಗೆ ಹೋಯ್ತಾನೆ ಇದ್ದೀವಿ ಗುಂಡಲ್ಪೇಟೆ ಕೋರ್ಟ್ಗೆ ಒಂದು ಕೊಳ್ಳೇಗಾಲ ಕೋರ್ಟ್ಗೆ ಒಂದು ಹೋಯ್ತಾನೆ ಇದ್ದೀವಿ ಇಲ್ಲಿಂದನೇ ಹೋಗ್ತಿದ್ರಲ್ಲ ಕೋರ್ಟ್ಗೆ ಪೊಲೀಸ್ ಎಸ್ಕಾರ್ಟ್ ಅಲ್ಲಿ ಊಟ ಗೀಟ ಊಟ ಎಲ್ಲ ಮಾಡ್ಸವ್ರು ಅಲ್ಲಿ ಯಾವ್ದೋ ಅಂಗಡಿಯಲ್ಲಿ ನಿಲ್ಸಿ ಕೆಳಗೆ ಇಳಿಸ್ತಾ ಇರ್ಲಿಲ್ಲ ಕೆಳಗೆ ಇಳಿಸಲ್ಲ ಗಾಡಿಯಲ್ಲಿ ತಂದು ಕೊಡೋರು ಬೇಡಿ ಎಲ್ಲ ಹಾಕಿದ್ರು ಸಿಂಗಲ್ ಆಗಿ ಹಾಕಿದ್ರು ಒಂದು ಕೈ ಗಾಡಿ ಅಂದ್ರೆ ದೊಡ್ಡ ಗಾಡಿ ಫುಲ್ ಹೆವಿ ಸೆಕ್ಯೂರಿಟಿ ಒಬ್ರು ಇನ್ಸ್ಪೆಕ್ಟರ್ ಒಬ್ರು SI ಮತ್ತೆ ಒಂದು 10 ಜನ ಎಲ್ಲಿಗೆ ಹೋದ್ರಲ್ಲ ಅಷ್ಟೇ ಚೆನ್ನೈಯಿಂದ ಸೇಲಂ ಬರ್ಬೇಕಾದ್ರೆ 3 ಗಾಡಿ ಬಂತು ನಮ್ಗೆ ಮುಂದೆ ಒಂದು ಗಾಡಿ ಹಿಂದೆ ಒಂದು ಗಾಡಿ ಸೆಂಟ್ರಲ್ ನಮ್ಮ ಗಾಡಿ ಯಾವ ಸಿಗ್ನಲ್ಲು ಲಾಕ್ ಇರಂಗಿಲ್ಲ ಎಲ್ಲ ಓಪನ್ ಬರುವಾಗಲೇ ಅವ್ರ ಇನ್ಸ್ಪೆಕ್ಟರ್ ಒಬ್ರು ನಮ್ಮ ಜೊತೆಲಿ ಹೇಳ್ತಾನೆ ಬಂದ್ರು ಈ ರೀತಿ ಹೋಗ್ಬೇಕಾದ್ರೆ ಮುಖ್ಯಮಂತ್ರಿಗೆ ಮಾತ್ರ ಓಪನ್ ಮಾಡ್ತಾರೆ ನೆಕ್ಸ್ಟ್ ನಿಮ್ಗೆ ಓಪನ್ ಮಾಡಿರೋದು ಅಂತೇಳಿ ಎಲ್ಲ ಸಿಗ್ನಲ್ ಓಪನ್ ಬರುವಾಗಲೇ ಹೇಳ್ಬಿಡ್ತಾರೆ ಸಿಗ್ನಲ್ ಓಪನ್ ಮಾಡಿ ಎಲ್ಲ ಓಪನ್ ಡೈರೆಕ್ಟ್ ಬರ್ತಾ ಇರೋದು ಅಷ್ಟು ಸೆಕ್ಯೂರಿಟಿಯಲ್ಲಿ ಬಂದು
ಮೈಸೂರಲ್ಲಿ ಹೊಸ ಜರ್ನಿ ಶುರು. ಹೊಸ ಜರ್ನಿ ಶುರು. ನಿಮ್ಮ ತಂದೆ ತಾಯಿ ಇಲ್ಲಿ ಬರ್ತಾ ಇದ್ರ? ಬರ್ತಾ ಇದ್ರು. ಒಂದ್ ತಿಂಗಳಿಗೆ ಒಂದ್ ಸಮ್ಮರ್ ಬರವ್ರು ಬಂದು ಏನೋ ಅಲ್ಲಿ ಬೇಕಾಗಿರೋದು ಏನೋ ಸೋಪು ಗೀಪು ಅದು ತಂದು ಕೊಡೋರು. ಮತ್ತೆ ಮೈಸೂರಿಗೆ ಹೋದಾಗ ಸ್ವಲ್ಪ ಕಡಿಮೆ ಆಯ್ತು. ಏನಂದ್ರೆ ದೂರ ಅಲ್ವಾ, ಇವ್ರು ಇಲ್ಲಿ ಇರೋದೇ ಬಡತನ ತುಂಬ. ಮತ್ತೆ ಇಲ್ಲಿಂದ ಅವ್ರು ಖರ್ಚು ಮಾಡ್ಕೊಂಡು ಬರೋದೇ ದೊಡ್ಡದು, ಅದರಲ್ಲಿ ನಮ್ಗೆ ತಕೊಂಡು ಬರ ಬರ್ಬೇಕಲ್ಲ. ಅದರಿಂದ ಸ್ವಲ್ಪ ಒಂದು 3 ತಿಂಗಳಿಗೆ ಒಂದು 6 ತಿಂಗಳಿಗೆ ಒಮ್ಮೆ ಈ ತರ ಬರಕ್ ಶುರು ಆದ್ರು. ಫಸ್ಟ್ ಜೈಲರ್ ಯಾರಿದ್ರು? ಜಯರಾಮಯ್ಯ. ಏನಪ್ಪ ವೀರಪ್ಪ ನೋಡಿದೀರಾ ಅಂತ ಕೇಳಿದ್ರು. ನೋಡ್ದೆ ಸರ್, ನೀವೇ ನಿಜವಾಲು, ನಿಜ ಹೇಳಿರೋದು ಅಂದ್ರೆ ನೀವೇ, ನಿಮ್ ಕೇಸಲ್ಲಿ ಯಾರು ಕೂಡ ನಿಜ ಹೇಳಿಲ್ಲ ಅಂತ ಹೇಳಿದ್ರು ಅವ್ರು. ಜಯರಾಮಯ್ಯ ನಮ್ ನೋಡಿದ ತಕ್ಷಣ, ನಾನು ಯಾರು ಕೇಳಿದ್ರಲ್ಲ ವೀರಪ್ಪ ನೋಡಿಲ್ಲ ಅಂತ ಹೇಳೋರು ಅವರಲ್ಲ, ವೀರಪ್ಪನ ನೋಡಿದೆ ಅಂತ ಹೇಳೋದು ನೀವೇ 3 ಜನನೇ ಅಂತ ಹೇಳಿದ್ರು. ನಾವು ಡೈರೆಕ್ಟ್ ಆಗಿ ಹೇಳಿದೆ ವೀರಪ್ಪನ ಜೊತೆಯಲ್ಲ ಇದ್ದಿರದೆ ಸರ್, ನಾವೇನು ಇಲ್ಲ ಅಂತಲ್ಲ, ಕೈ ಕೊಟ್ರ ಆಗ್ಲೇ ನೋಡಪ್ಪ ಇವ್ರ ದಾನಪ್ಪ ನಿಜ ಹೇಳಿರೋರು ಅಂತ. ಏಯ್ ಬುಡಪ್ಪ, ಎಲ್ಲ ನಿಮ್ ಕೇಸ್ನವ್ರು 100 ಜನ ಒಳಗಡೆ ಬಿದ್ದಿದಾರೆ, ಹೋಗ್ರಪ್ಪ ನಿಮ್ಗೆಲ್ಲ ಇನ್ನೇನು ಮನ ಇದ್ದಂಗೆ ಹಾಗೆಂತ ಹೇಳಿ ಕಳ್ಸಿದ್ರು. ಪಾಪ ಅದೇ ರೀತಿ ಪಾಪ ಎಲ್ಲರೂ ಇದ್ರು ಸರ್. ಅದೇ 11 ವರ್ಷ ಇದ್ದ ಸರ್ ಮೈಸೂರಲ್ಲಿ. ಕೋರ್ಟ್ ಶುರು ಮಾಮೂಲು 15 ದಿವಸಕ್ಕೆ ಒಂದ್ಸರಿ ಕೋರ್ಟ್ ಬರೋದು ಹೋಗೋದು ಬರೋದು ಹೋಗೋದು. ಸರ್ ಫಸ್ಟ್ ಅದೇ ಈ ಕೇಸದು ಇವ್ರ ಕೇಸದು ಸೈಂಟಿಸ್ಟ್ ಕೇಸದು ಗುಂಡಲ್ಪೇಟೆ, ಇವ್ರ ಕೇಸದು ಕೊಳ್ಳೇಗಾಲ, ಎರಡು ಕೋರ್ಟ್ಗೂ ಪತ್ತಾನೇ ಇತ್ತು. ಆಮೇಲೆ ಇದೆಲ್ಲ ಇದು ಮಾಡಿ ಎಲ್ಲ ಡಿಸ್ಟಿಕ್ ಕೋರ್ಟ್ಗೆ ಚೇಂಜ್ ಮಾಡಿದ್ರು. ತಿರು ನಗರಕ್ಕೆ ಬಂತು, ಸಾಮ್ರಾಜ್ನಗರಕ್ಕೆ ಬಂತು. ಸಾಮ್ರಾಜ್ನಗರಕ್ಕೆ ಬಂದ ಮೇಲೆ ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ. ಹಾಗೂ ನೀವು ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ.